ಮಕ್ಕಳಿಗಾಗಿ ಪುಟ್ಟ ಕತೆ. ಕತೆ ಅಗ್ನಿಪರ್ವತ. ಯುಗ ಯುಗಾಂತರಗಳ ಹಿಂದಿನ ಮಾತು. ಕೋತಿಗಳ ರಾಜನಾದ ಹನುಮಂತ ದೇವರು ಸಮುದ್ರದಲ್ಲಿ ಒಂದೆರಡು ದ್ವೀಪಗಳನ್ನು ನಿರ್ಮಿಸಲೇಬೇಕೆಂದು ಸ್ವರ್ಗದಿಂದ ಎರಡು ಚೀಲ ಮರಳನ್ನು ಹೊತ್ತಿಕೊಂಡು ಬಂದ. ಅದು ಬಹಳ ಭಾರವಾಗಿದ್ದರಿಂದ ಚೀಲಗಳನ್ನು ಎತ್ತಿ ಹಾಕಿದಾಗ ಮರಳು ಹೊರಗೆ ಸುರಿಯಲಾರಂಭಿಸಿತು. ಸುರಿದು ರಾಶಿಯಾಗಿ ಪರ್ವತವಾಯಿತು. ಆ ಪರ್ವತ ಬೆಳೆಯುತ್ತಾ ಹೋಗಿ ಆಕಾಶವನ್ನು ಮುಟ್ಟಿತು. ಆಗ ಕೋತಿಗಳು ಅಂದುಕೊಂಡವು, ನಮ್ಮ ರಾಜ ನಾವು ಸ್ವರ್ಗಕ್ಕೆ ಹೊತ್ತೋದಕ್ಕೆ ಸುಲಭವಾಗಲಿ ಅಂತ ಈ ಪರ್ವತ ನಿರ್ಮಿಸಿದ್ದಾನೆ. ಬೇಕೆನ್ನಿಸಿದಾಗ ನಾವು ನಕ್ಷತ್ರಗಳ ಜೊತೆ ಆಡಬಹುದು. ಕೋತಿಗಳು ಮೇಲೆ ಹತ್ತಿ ನಕ್ಷತ್ರಗಳನ್ನು ಅಣುಕಿಸಲಾರಂಭಿಸಿದವು. ಮತ್ತಷ್ಟು ದಿನ ಕಳೆಯುವ ಹೊತ್ತಿಗೆ ನಕ್ಷತ್ರಗಳನ್ನು ಜಿಗುಟುವುದು, ಕೊಚ್ಚುವುದು ಮುಂತಾದವುಗಳನ್ನು ಮಾಡತೊಡಗಿದವು. ಇದರಿಂದ ಬೇಸರಗೊಂಡ ನಕ್ಷತ್ರಗಳು ನಮ್ಮನ್ನು ಕಾಪಾಡು ಎಂದು ವಿಷ್ಣುವಿನ ಹತ್ತಿರ ಮೊರೆ ಇಟ್ಟವು. ವಿಷ್ಣು ಬ್ರಹ್ಮನ ಹತ್ತಿರ ಹೋಗಿ, ಬ್ರಹ್ಮದೇವ, ಆ ಕೋತಿಗಳಿಗೆ ಸರಿಯಾದ ಶಾಸ್ತಿ ಮಾಡಬೇಕು ಎಂದು ಹೇಳಿದ. ಆಗಲಿ, ನೋಡೋಣ ಎಂದ ಬ್ರಹ್ಮ. ಮತ್ತಷ್ಟು ದಿನ ಕಳೆದವು. ಕೋತಿಗಳ ಹಾವಳಿ ಇನ್ನೂ ಹೆಚ್ಚಿತು. ಕೋತಿಯೊಂದು ಬೆಳಗಿನ ನಕ್ಷತ್ರವನ್ನು ಕಚ್ಚಿ ಗಾಯಗೊಳಿಸಿತು. ಅದು ಅಳುತ್ತಾ ಬ್ರಹ್ಮನ ಬಳಿಗೆ ಹೋಗಿ, ನೀನು ಕೋತಿಗೆ ತಕ್ಕ ಶಾಸ್ತಿ ಮಾಡದೆ ಹೋದರೆ ನಾನು ಇನ್ನು ಮೇಲೆ ಮಿನುಗೋದೇ ಇಲ್ಲ ಎಂದಿತು. ಬೇರೆ ನಕ್ಷತ್ರಗಳು ಅದರ ಜೊತೆಗೂಡಿ ನಾವು ಕೂಡ ಇನ್ನು ಮೇಲೆ ಆಕಾಶದಲ್ಲಿ ಮಿನುಗೋದೇ ಇಲ್ಲ ಎಂದು ಹಠ ತೊಡೆದು. ಬ್ರಹ್ಮನಿಗೆ ಪಜೀತಿಗೊಂಡಿತು. ಅವನು ನಾರದನನ್ನು ಕರೆದು, ಹನುಮಂತನನ್ನು ಕರೆದು ಥಾ ಎಂದು ಆಜ್ಞೆ ಮಾಡಿದ. ನಾರದ ದಾರಿಯಲ್ಲಿ ಹನುಮಂತನಿಗೆ ಹೇಳಿದ, ಆ ಪರ್ವತಾನ ಕತ್ತರಿಸಿ ಹಾಕು ಹನುಮಂತ, ಇಲ್ಲದಿದ್ದರೆ ಬ್ರಹ್ಮ ಶಾಪ ಕೊಡುತ್ತಾನೆ. ಶಪಿಸ್ಲಿ ನಂಗೇನು ಎಂದ ಹನುಮಂತ ಜಂಬ ಮಾಡಿದ. ಆದರೆ ಬ್ರಹ್ಮನ ಮುಂದೆ ಬಂದು ನಿಂತಾಗ ಹನುಮಂತನ ಜಂಬ ಕರಗಿ ಹೋಯಿತು. ಬ್ರಹ್ಮ ಕತ್ತರಿಯೊಂದನ್ನು ಕೊಟ್ಟು, ಕೋತಿಗಳು ಆಕಾಶ ಹತ್ತದಿರೋ ಹಾಗೆ ಪರ್ವತದ ತುದಿಯನ್ನು ಕತ್ತರಿಸಿ ಹಾಕು ಹನುಮಂತ ಎಂದ. ಹನುಮಂತ ಸಿಟ್ಟಿನಿಂದ ಪರ್ವತದ ತುದಿಯನ್ನು ಕತ್ತರಿಸಿದ. ಇದರಿಂದ ಯಾರಿಗೂ ಉಪಯೋಗವಾಗದಿರಲಿ, ಇದು ಅಗ್ನಿಪರ್ವತವಾಗಲಿ ಎಂದು ಶಾಪ ಕೊಟ್ಟ. ಆಗಿನಿಂದ ಅದು ಅಗ್ನಿಪರ್ವತವಾಗಿದೆ.